ಹಳ್ಳಿಗಾಡಿನ ಜನರಿಗೆ ಆರೋಗ್ಯ ಭಾಗ್ಯ ಇಂದಿಗೂ ಕೆಲ ಕಡೆ ಮರೀಚಿಕೆಯಾಗಿದೆ. ಗ್ರಾಮೀಣ ಜನರಲ್ಲಿ ಶಿಕ್ಷಣದ ಕೊರತೆ ಹಾಗೂ ಹಲವಾರು ಕಾರಣಗಳಿಂದ ಅನೇಕ ರೋಗಗಳು ತಮ್ಮ ದೇಹದಲ್ಲಿದ್ದರೂ ಗುರುತಿಸಲು ಸಾಧ್ಯವಾಗದ ಪರಿಸ್ಥಿತಿ ಇರುತ್ತೆ. ಯುವ ವೈದ್ಯರು ಗ್ರಾಮೀಣ ಭಾಗದಲ್ಲಿ ತಮ್ಮ ಸೇವೆ ಸಲ್ಲಿಸುವ ಮೂಲಕ ಹಳ್ಳಿ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಯುವ ವೈದ್ಯರಾದ ಡಾಕ್ಟರ್ ಕಿರಣ್ ಸೋಮಣ್ಣ ಮುಂದಾಗಿದ್ದಾರೆ. ಗ್ರಾಮೀಣ ಜನರ ಆರೋಗ್ಯ ತಪಾಸಣೆಗಾಗಿ ಯುವ ವೈದ್ಯರ ತಂಡದ ಮೂಲಕ ಮಾಲೂರು ತಾಲೂಕಿನ ಮಾಸ್ತಿಯಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣ ಅವರ ನೇತೃತ್ವದಲ್ಲಿ ಬಡವರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದು ಶಾಸಕ ನಂಜೇಗೌಡರು ಚಾಲನೆ ನೀಡಿದರು. ಕೋಲಾರದ ಮಾಸ್ತಿ ಭಾಗದಲ್ಲಿ ಸಾಕಷ್ಟು ಜನ ಬಡವರು ಇರುವ ಕಾರಣ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ಬೆಳಗ್ಗೆ 9 ಗಂಟೆಗೆ ಆರಂಭವಾದ ಆರೋಗ್ಯ ಶಿಬಿರದಲ್ಲಿ ಸಾಕಷ್ಟು ಮಂದಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಾಕ್ಟರ್ ಕಿರಣ್ ಸೋಮಣ್ಣ, ಈ ಭಾಗದಲ್ಲಿ ಸಾಕಷ್ಟು ಬಡವರು ಕೂಲಿ ಕಾರ್ಮಿಕರು ಇರುವ ಕಾರಣ ಇಲ್ಲಿ ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಲಾಗಿದೆ. ಆರೋಗ್ಯ ಸೇವೆಯನ್ನು ಜನಗಳಿಗೆ ತಲುಪಿಸುವುದೇ ನಮ್ಮ ಉದ್ದೇಶವಾಗಿದೆ. ಹೃದಯ ಸಮಸ್ಯೆ ಇರುವವರಿಗೆ, ಕಣ್ಣಿನ ಸಮಸ್ಯೆ ಇರುವವರಿಗೆ ಹಾಗೂ ಬಿಪಿ ಶುಗರ್ ಸಮಸ್ಯೆ ಇರುವವರಿಗೆ ಪ್ರತ್ಯೇಕವಾಗಿಯೇ 14 ವೈದ್ಯರ ತಂಡದಿಂದ ಚಿಕಿತ್ಸೆ ನೀಡಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಪ್ರತ್ಯೇಕವಾಗಿ ಅವರ ಆರೋಗ್ಯ ಸಮಸ್ಯೆಗಳಿಗೆ ತಕ್ಕಂತೆ ವೈದ್ಯರು ತಪಾಸಣೆ ನಡೆಸಿದ್ದಾರೆ. 40 ವರ್ಷ ಮೇಲ್ಪಟ್ಟವರಿಗೆ ಹೃದಯ ಸಂಬಂಧಿಸಿದಂತೆ ಎಕೋಸ್ಕ್ಯಾನ್ ಸಹ ಮಾಡಿಸಲಾಗಿದೆ. ಆರೋಗ್ಯ ಶಿಬಿರಕ್ಕೆ ಬಂದ ಎಲ್ಲ ರೋಗಿಗಳಿಗೆ ಉಚಿತವಾಗಿ ಔಷಧಿಗಳನ್ನು ಸಹ ನೀಡಲಾಗಿದೆ. ಆರೋಗ್ಯ ಮತ್ತು ಶಿಕ್ಷಣ ಇದ್ದರೆ ಮಾತ್ರ ಸಮಾಜದಲ್ಲಿ ಬಲಿಷ್ಠರಾಗಿ ಇರುವುದಕ್ಕೆ ಸಾಧ್ಯ. ಇದೇ ಕಾರಣಕ್ಕೆ ನಮ್ಮ ಯುವ ವೈದ್ಯರ ತಂಡದಿಂದ ಆರೋಗ್ಯ ಶಿಬಿರ ಯಶಸ್ವಿಯಾಗಿದೆ. ಇಂತಹ ಶಿಬಿರಗಳನ್ನು ಇನ್ನಷ್ಟು ಆಯೋಜಿಸುವ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ, ಜೊತೆಗೆ ಕರ್ನಾಟಕದ ಗಡಿಭಾಗ ನಮ್ಮ ಮಾಸ್ತಿ ಹೋಬಳಿ. ಈ ಮಾಸ್ತಿ ಹೋಬಳಿನಲ್ಲಿ ಸಾಕಷ್ಟು ಬಡವರು ಇದ್ದಾರೆ. ನಮ್ಮ ತಾಲೂಕಲ್ಲಿ ಕಂಪೇರ್ ಮಾಡಿದ್ರೆ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ 4 ಹೋಬಳಿ 5 ಹೋಬಳಿ ಕಂಪೇರ್ ಮಾಡಿದಾಗ ನಾವು ನಮ್ಮ ಮಾಸ್ತಿ ಹೋಬಳಿ ಟೇಕಲ್ ಹೋಬಳಿನೇ ತುಂಬ ಬಡವರು ಇರತಕ್ಕಂಥ ಜಾಗ. ಸೊ ಇಂಥ ಜಾಗದಲ್ಲಿ ನಾವು ಆರೋಗ್ಯ ಸೇವೆನ ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಉಚಿತವಾದಂತಹ ಕ್ಯಾಂಪು ಇಲ್ಲಿ ಮಾಡಿದ್ದೀವಿ. ಇದಕ್ಕೆ ಮುಂಚೆಯಿಂದನೂ ನಾವು ಕ್ಯಾಂಪ್ಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ನಮ್ಮ ಟ್ರಸ್ಟ್ ಕಡೆಯಿಂದ. ಜೊತೆಗೆ ಇದಕ್ಕೆಲ್ಲ ನನ್ನ ಸ್ನೇಹಿತರು ನನ್ನ ಸಹಕಾರ ಅವತ್ತಿಂದ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ನನಗೆ ನನ್ನ ವೈದ್ಯರು ಸಹಕಾರ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಈ ಸಲ ಸ್ಪೆಷಲ್ ಆಗಿ ಮಾಸ್ತಿ ಹೋಗಿ ಮಾಡುವಾಗ ನನ್ನೆಲ್ಲ ಸ್ನೇಹಿತರು, ನನ್ನೆಲ್ಲ ಹಿತೈಷಿಗಳು ಎಲ್ಲ ಇಲ್ಲೇ ಇದ್ದಾರೆ. ನಮಗೆ 1 ವಾರ 15 ದಿವಸದಿಂದ ಈ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಾನು ಅವ್ರನ್ನೂ ಕೂಡ ನನ್ನ ಸಮಯದಲ್ಲಿ ತುಂಬಿರುವುದರಿಂದ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವತ್ತು ಈ ಕ್ಯಾಂಪ್ ಬೆಳಗ್ಗೆ 9 ಗಂಟೆಗೆ ಶುರುವಾಯಿತು. ಬೆಳಗ್ಗೆಯಿಂದ ಈಗವರೆಗೂ ಕಂಟಿನ್ಯೂಸ್ ಆಗಿ ಜನ ಬಂದಿದ್ದಾರೆ. ಈಗವರೆಗೂ 1980 ಕೌಂಟ್ ಆಗಿದೆ. ಇವತ್ತವರೆಗೂ ಮಾಸ್ತಿನಲ್ಲಿ ಈ ಮಟ್ಟಕ್ಕೆ ಜನ ಬಂದು ತಮ್ಮ ಆರೋಗ್ಯದ ವಿಚಾರವಾಗಿ ತೋರಿಸ್ಕೊಂಡು ಸ್ಪೆಷಲಿಸ್ಟ್ ಡಾಕ್ಟರ್ಗಳ ಹತ್ರ ಹೋಗಿದ್ದಾರೆ. ಇದೇ ಮೊದಲನೇ ಬಾರಿ. ಅದ್ರ ಜೊತೆಗೆ ರಕ್ತದಾನ ಶಿಬಿರ ಕೂಡ ಆಗಿದೆ. 200-220 ಜನ ರಕ್ತದ ಕೂಡ ಸಹ ದಾನ ಮಾಡಿದ್ದಾರೆ. ಇದು ಏನೇನು ಇವತ್ತಿನ ದಿವಸ ನಾವು ಮಾಡಿರ್ತಕ್ಕಂಥದ್ದು, ಏನಿಲ್ಲಿ ಮಾಡಿದ್ರು ಸ್ಪೆಷಾಲಿಟಿ ಏನು ಅಂತಂದರೆ, ಇಷ್ಟು ಜನಕ್ಕೆ ಯಾರ್ಯಾರು ಬಂದಿದ್ರು ಎಲ್ಲರಿಗೂ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಂದ ಟ್ರೀಟ್ಮೆಂಟ್ ಕೊಡಿಸಿದ್ರು. ಇವತ್ತು ಹೃದಯ ಸಂಬಂಧಿ ಡಾಕ್ಟರ್ ಕಾಯಿಲೆ ಅಂತಂದರೆ ಹೃದಯ ಸಂಬಂಧಿ ಡಾಕ್ಟ್ರೇ ನೋಡಿದ್ದಾರೆ. ಅದೇ ಥರ ಕಣ್ಣು ಸಂಬಂಧ ಕಾಯಿಲೆ ಅಂದರೆ ಕಣ್ಣು ಡಾಕ್ಟರ್ ನೋಡಿದ್ದಾರೆ, ಕಿವಿ ಡಾಕ್ಟರ್ ನೋಡಿದ್ದಾರೆ, ಜೊತೆಗೆ ಶುಗರು ಬಿ ಪಿ ಈ ಸಂಬಂಧ ಕಾಯಿಲೆಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯರು ನೋಡಿದ್ದಾರೆ, ಮಕ್ಕಳು ಡಾಕ್ಟರ್ ನೋಡಿದ್ದಾರೆ, ಲೇಡೀಸ್ ಡಾಕ್ಟ್ರು ಬಂದಿದ್ದರು. ಟೋಟಲು 14 ವಿವಿಧ ಸ್ಪೆಷಾಲಿಟಿ ಡಾಕ್ಟರ್ಸು ತಂಡಗಳಾಗಿ ಬಂದು ಇವತ್ತು ಇಲ್ಲಿ ಚಿಕಿತ್ಸೆ ಕೊಟ್ಟು ನಮಗೆ ಈ ಭಾಗದ ಜನರಿಗೆ ಸ್ಪಂದಿಸಿ ಹೋಗಿದ್ದಾರೆ. ಅವರೆಲ್ರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಏನೇನು ಕಾಯಿಲೆ ಇತ್ತು ಅವ್ರಿಗೆಲ್ರಿಗೂ ಉಚಿತವಾಗಿ ಮೆಡಿಸಿನ್ ಸಹ ಉಚಿತವಾಗಿ ಔಷಧಿ ಸಹ ಕೊಟ್ಟಿದ್ದೀವಿ. ಹಾಗೂ ಏನೇನು ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ಔಟ್ಡೋರಲ್ಲಿ ಏನೇನು ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ, ಯೂರಿನ್ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ, ಶುಗರ್ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ, ಬಿ ಪಿ ಚೆಕ್ ಮಾಡೋಕ್ಕೆ ಸಾಧ್ಯ, ಇದನ್ನೆಲ್ಲ ಕೂಡ ಇವತ್ತು ಎಲ್ಲರಿಗೂ ಉಚಿತವಾಗಿ ಮಾಡಿದ್ದೀವಿ. ಜೊತೆಗೆ 40 ವರ್ಷ ಮೇಲ್ಪಟ್ಟಂತಹ ಎಲ್ಲರಿಗೂ ಹಾರ್ಟ್ ಸ್ಕ್ಯಾನ್ ಸಹ ಮಾಡಿದ್ವಿ. ಎಕೋಸ್ಕ್ಯಾನ್ ಅಂತ ಕರಿತೀವಿ ಅದಕ್ಕೆ, ಎಕೋಸ್ಕ್ಯಾನ್ ಮಾಡಿದ್ವಿ. ಆಮೇಲೆ ಈ ಶಿಬಿರದಲ್ಲಿ ಎಷ್ಟು ಜನಕ್ಕೆ ಹೊರ ರೋಗಿಗಳಾಗಿ ಚೆಕ್ ಮಾಡಿರೋದು, ಒಳ ರೋಗಿಗಳಾಗಿ ಎಷ್ಟು ಜನನ ಅಡ್ಮಿಟ್ ಮಾಡಬೇಕು ಅನ್ನೋದನ್ನ ಒಂದು ಹತ್ರ ಒಂದು 100-120 ಜನನ ನೋಂದಾಯಿಸಿದ್ದೀವಿ.
ಅವ್ರಿಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಉಚಿತವಾದಂತಹ ಚಿಕಿತ್ಸೆ ಉಚಿತವಾದಂತಹ ಶಸ್ತ್ರಚಿಕಿತ್ಸೆ ಸಹ ನಾವು ಮಾಡಿಸಿ ಅವರಿಗೆ ಕೊಡ್ತೀವಿ. ಅದ್ರ ಬಗ್ಗೆ ಕೂಡ ನಿಮ್ಮೆಲ್ಲರನ್ನು ಮತ್ತೊಂದು ಸಲ ಕರೆದು ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಏನು ಅಂತಂದ್ರೆ ನೆಕ್ಸ್ಟ್ ಅವ್ರದೆಲ್ಲ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಏನಾಯ್ತು ಎಲ್ಲಾಯ್ತು ಹೆಂಗಾಯ್ತು ಅನ್ನೋ ವಿಚಾರ ಕೂಡ ತಮ್ಮೆಲ್ಲರ ಮುಂದೆ ಮತ್ತೆ ನಾನು ಶೇರ್ ಮಾಡ್ತೀನಿ.